ಗೋಪಾಲ ಸ್ವಾಮಿಗೆ ಎಷ್ಟು ವರ್ಷ? 38 ವರ್ಷ. ಮುಂದಿನ ಉತ್ತರಾಧಿಕಾರಿ ಗೋಪಾಲ ಸ್ವಾಮಿ ಅಂತ. ಮೈಸೂರಲ್ಲಿ ಮರದಂಬರಿ ಹೊತ್ತು ಶ್ರೀರಂಗಪಟ್ಟಣದಲ್ಲಿ ದಸರಾ ಸಮೇತ ಭಾಗವಹಿಸ್ತೇವೆ. ಇದಕ್ಕೆ ಬಹಳ ಅಂದ್ರೆ ಅಚ್ಚುಕಟ್ಟಿರ್ಬೇಕು. ಬೆಳಿಗ್ಗೆ ಸಂಜೆ ಎರಡು ಸಲ ಸ್ನಾನ ಮಾಡಿಸ್ತೀವಿ, ಅದು ಅಷ್ಟೇ. ಬಹಳ ಗಲೀಜಿದ್ದ ಜಾದ್ರೆ ಮಲಗಲ್ಲ. ಏನೋ ಒಂದು ಅದ್ರ ಮನಸ್ಸಲ್ಲಿ ಖುಷಿಯಾಗಿದೆ, ಎಂಜಾಯ್ ಮಾಡ್ತದೆ. ಆದಷ್ಟು ಬಹಳ ತುಂಬಾ ಖುಷಿಯಾಗಿ ಹೆಣ್ಣಾನೆ ಜೊತೆ ಸೇರಿದ್ರೆ ಬಹಳ ಖುಷಿಯಾಗಿ ಇರ್ತದೆ. ಆನಂತರ ಒಂದೊಂದ್ಸರಿ ಕಾಡನೆ ಜೊತೆ ಸೇರ್ಕೊಬಿಟ್ಟು ಒಂದಿನ ಫುಲ್ ಬೆಳಿಗ್ಗೆ ಸಂಜೆ ಬರುವಾಗ ಆನೆ ಸಮೇತ ನಮ್ಮ ಜೊತೆನೆ ಬರ್ತಾ ಇತ್ತು ಮೇಡಮ್. ಕ್ಯಾಂಪ್ ಹತ್ರ ಬಂದ್ಬಿಟ್ಟಿದ್ದೀವಿ. ಗೋಪಾಲ ಸ್ವಾಮಿ ಸ್ವಭಾವ ಹೇಗೆ ಅಂದ್ರೆ, ಕೋಆಪರೇಟಿವ್ ಇರ್ತಾನ, ಸ್ವಲ್ಪ ರ್ಯಾಶ್ ಆಗದ, ಅಥವಾ ಯಾರು ಅಟ್ಯಾಕ್ ಮಾಡಿದಾಗ ಹೇಗೆ ಡಿಫೆಂಡ್ ಮಾಡ್ತಾರೆ? ಗೋಪಾಲ ಸ್ವಾಮಿ ಸ್ವಲ್ಪ ಎಲ್ಲ ನೋಡಿದ್ರೆ ಸ್ವಲ್ಪ ಸ್ಟ್ರಾಂಗ್. ಆನೆ ಹಿಡಿಯೋದ್ರಲ್ಲಿ ಮುಂದಿನ ಭಾಗ ಅದೇ ಮುಂದೆ ನಿಲ್ತೀನಿ ಅಂತ ಧೈರ್ಯ ಇದೆ. ಇದಕ್ಕೆ ಹಿಂದೆ ಇದ್ರು ಅದಕ್ಕೂ ಧೈರ್ಯ ಇದೆ. ಹಿಂದೆ ಇರೋಕ್ಕೂ ರೆಡಿ, ಮುಂದೆ ಹೋಗೋಕ್ಕೂ ರೆಡಿ ಇದೆ. ಮುಂದೆ ಯಾವ ಆನೆ ಬಂದ್ರೆ ನಾನು ಬಚ್ಚಾಯ್ತೀನಿ, ಅದ್ಮೇಲೆ ಫೈಟ್ ಮಾಡ್ತೇನೆ ಅಂತ ಧೈರ್ಯ ಇದೆ. ಒಂದು ಕಿಂಗ್ ಇದ್ದಂಗೆ ಗೋಪಾಲ ಸ್ವಾಮಿ ಅಂದ್ರೆ ಕಿಂಗ್ ಅಂದ್ರೆ. ಗೋಪಾಲ ಸ್ವಾಮಿ ನಮ್ಮ ಡಿಪಾರ್ಟ್ಮೆಂಟ್ಲಿರುವ ಆಕ್ಚುಲ ನಮ್ಮ ಕ್ಯಾಂಪಲ್ಲಿರುವ ಒಂದು ಟಾಲೆಸ್ಟ್ ಅಂಡ್ ಹೆವಿಯೆಸ್ಟ್ ಎಲಿಫೆಂಟ್. ಅವನು ಒಂದು ಒಳ್ಳೆಯ ಆಕ್ಚುಲ ದಸರಾದಲ್ಲಿ 13-14 ದಸರಾದಲ್ಲಿ ಭಾಗವಹಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಅಂಬಾರಿ ಹೊತ್ಕೊಂಡು ಹೋಗುವ ಕೆಪಾಸಿಟಿ ಅವನಿಗಿದೆ. ಕಿಂಗ್ ಇದ್ದಂಗೆ ಗೋಪಾಲ ಸ್ವಾಮಿ ಅಂದ್ರೆ ಕಿಂಗ್ ಅಂದ್ರೆ.